ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಶಂಕಿತ ರೋಗಿಗಳ ಗಂಟಲಿನ ದ್ರವದ ಮಾದರಿ ಪರೀಕ್ಷೆಗಾಗಿ ಟೆಸ್ಟಿಂಗ್ ಲ್ಯಾಬ್ ತೆರೆಯಲು ಇಲಾಖೆ ನಿರ್ಧರಿಸಿದ್ದು, ಮಂಗಳೂರಿನಲ್ಲಿ ಶೀಘ್ರವೇ ಲ್ಯಾಬ್ ತೆರೆಯಲಾಗುವುದು ಎಂದು ಆರೋಗ್ಯ ಸಚಿವರಾದ ಶ್ರೀರಾಮುಲು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಕೇರಳ ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಆ ರಾಜ್ಯದಿಂದ ಸಾಕಷ್ಟು ಮಂದಿ ದಿನನಿತ್ಯದ ವಹಿವಾಟಿಗೆ ಮಂಗಳೂರಿಗೆ ಭೇಟಿಯನ್ನ ನೀಡುವುದರಿಂದ ಆದ್ಯತೆಯ ಮೇರೆಗೆ ಮಂಗಳೂರಿನಲ್ಲಿ ತುರ್ತಾಗಿ ಟೆಸ್ಟಿಂಗ್ ಲ್ಯಾಬ್ ಆರಂಭಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ಮಾಜಿ ಸಚಿವರಾದ ಯುಟಿ ಖಾದರ್, ಜಿಲ್ಲಾಧಿಕಾರಿಯಾದಂತಹ ಸಿಂಧು ವಿ ರೂಪೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಸೆಲ್ವಮಣಿ ಮತ್ತಿತರರು ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇಶಗಳು ಸಾಕಷ್ಟು ಆತಂಕ ಪರಿಸ್ಥಿತಿಯಲ್ಲಿ ಇದ್ದಾವೆ. ಇಡೀ ವಿಶ್ವದಲ್ಲಿ ನಾವು ತಗೊಂಡಂತ ಟೈಮಲ್ಲಿ ಸುಮಾರಾಗಿ 175,000 ಜನರು ಇಲ್ಲಿ ತನಕ ಸಾವನ್ನಪ್ಪಿದ್ದಾರೆ. ಸುಮಾರಾಗಿ 74,000 ಜನರು ವಿಶ್ವದಲ್ಲಿ ಗುಣಮುಖರಾಗಿದ್ದಾರೆ. ಸುಮಾರಾಗಿ 6,700 ಮಂದಿ ಸಾವನ್ನಪ್ಪಿದ್ದಾರೆ. ಅದೇ ರೀತಿ ಭಾರತದಲ್ಲಿ ತಗೊಂಡಂತ ಟೈಮಲ್ಲಿ ಕೊರೋನಾ ವೈರಸ್ ಬಗ್ಗೆ ಸುಮಾರಾಗಿ 119 ಜನರು ಈ ಕಾಯಿಲೆಯಿಂದ ಪಾಸಿಟಿವ್ ಆಗಿ ಹಬ್ಬಿದೆ. ಸುಮಾರಾಗಿ ಇಲ್ಲಿ ತನಕ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಸುಮಾರು 13 ಜನರು ಗುಣಮುಖರಾಗಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಕೊರೋನಾ ವೈರಸ್ ಬಗ್ಗೆ ಇಲ್ಲಿ ತನಕ 10 ಪಾಸಿಟಿವ್ ಕೇಸ್ಗಳು ಬಂದಿದ್ದಾವ. ಅದರಲ್ಲಿ ಕಲಬುರಗಿದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಆ ಕಲಬುರಗಿದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ ನಂತರ ಹೊಸದಾಗಿ ಇನ್ನ 2 ಪ್ರಕರಣಗಳು ಇವತ್ತು ಬೆಳಕಿಗೆ ಬಂದಿದ್ದಾವೆ. ಬೆಂಗಳೂರು ಮತ್ತು ಕಲಬುರಗಿದಲ್ಲಿ ಸುಮಾರು ಎಲ್ಲ ಕೇಸ್ಗಳನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ವಿದೇಶಗಳಿಂದ ಬಂದಂಥವ್ರು ಕೂಡ, US ಬಂದಂಥವ್ರು, ಅದೇ ರೀತಿಯಲ್ಲಿ UKದಿಂದ ಬಂದಂಥವ್ರನ್ನ, ಬೇರೆ ದೇಶಗಳಿಂದ ಬಂದಂಥವ್ರನ್ನ ಕೂಡ ಮಾನಿಟರ್ ಮಾಡುವಂಥ ಕೆಲಸ ಮಾಡ್ತೀವಿ. ಅವ್ರ ಸಂಪರ್ಕದಲ್ಲಿದ್ದು ಅವ್ರನ್ನ ಐಸೋಲೇಟೆಡ್ ವಾರ್ಡಲ್ಲಿದ್ದು ಒಂದು ಟ್ರೀಟ್ಮೆಂಟನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಸುಮಾರಾಗಿ ಈ ಕೇರಳದಿಂದ ನಮ್ಮ ಮಂಗಳೂರು ಕಡೆ ಬರೋಂಥ 23 ರಸ್ತೆಗಳು, 24 ರಸ್ತೆಗಳಿದ್ದಾವೆ. ಅದರಲ್ಲಿ ನಾವು ಆಲ್ರೆಡಿ ಕೆಲವೊಂದು ರಸ್ತೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಕೆಲಸ, ಮುಖ್ಯ ರಸ್ತೆಗಳಲ್ಲಿ. ಇನ್ನು ಬೇರೆ ಬೇರೆ ರಸ್ತೆಗಳಲ್ಲಿ ಕೂಡ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ನಂತರ ಈ ಇಂಟರ್ನ್ಯಾಷನಲ್ ಬಿಟ್ಟು ಡೊಮೆಸ್ಟಿಕ್ ಏರ್ಪೋರ್ಟ್ಗಳಲ್ಲಿ ಇವೆಲ್ಲ ಕೂಡ ಶೀಘ್ರದಲ್ಲೇ ಇದನ್ನು ಮಾನಿಟರಿಂಗ್ ಮಾಡಬೇಕು ಅನ್ನೋಂಥದ್ದು ಕೂಡ ಒಂದು ಯೋಚನೆಯನ್ನು ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಒಂದು ಮೇನ್ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಮಾಡ್ತಾಯಿದ್ದಾರೆ, ರೈಲ್ವೆ ಸ್ಟೇಷನ್ದಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಇವತ್ತಿನಿಂದ ಶುರು ಆಗ್ತದೆ. ಅದೇ ರೀತಿಯಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಕೂಡ ಇದ್ರ ಬಗ್ಗೆ ಕೂಡ ಚಿಂತನೆ ಮಾಡಿದ್ದೀವಿ. ಇನ್ನು ಬೇರೆ ಬೇರೆ ರಸ್ತೆಗಳಲ್ಲಿ ಎಲ್ಲಿ ಆಗಿಲ್ಲ